ಸೆಕ್ಸ್ ಅನ್ನೋ ಒಂದು ಪದ ನಿಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ರೋಮಾಂಚನವಾಗಿರುತ್ತೆ ಕೆಲವೊಬ್ರಿಗೆ, ಇನ್ನೊಬ್ರಿಗೆ ಇರಿಟೇಟ್ ಆಗಿರುತ್ತೆ. ಓ ಅಂದ್ರೆ ಆ ಒಂದು ಪದ ಕೇಳಿದ ತಕ್ಷಣ ನೀವು ನೋಡ್ಬೇಕು ನೋಡ್ಬೇಕು ಕೇಳಬೇಕು ಕೇಳಬೇಕು ಅಂತ ಅನಿಸ್ತಿರುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಯರ್ ಸೈಕಾಲಜಿಸ್ಟ್. ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಟೆಂಟ್ ಏನು ಇರಲ್ಲ ಅಂತ ಇರೋದಿಲ್ಲ. ಸೊ ಬೈ ದ ಬೈ, ನಾನೊಂದು ವಿಚಾರನ ಶೇರ್ ಮಾಡೋಣ ಅಂತ ಒಂದು ಇಂಟೆನ್ಷನ್ ಈ ವಿಡಿಯೋ ಮಾಡ್ತಿರೋದು, ಬೇರೆ ಉದ್ದೇಶ ಏನಿಲ್ಲ. ಸೊ ಏನಪ್ಪ ಅಂತಂದರೆ, ನೋಡಿ ನಾನು ಹಾಕೋ ವಿಡಿಯೋಸ್ ಎಲ್ಲ ಲೈಕ್ ಎಜುಕೇಷನ್ ಪರ್ಪಸ್, ನಿಮ್ಮ ಹೆಲ್ತ್ ಇಶ್ಯೂಸ್ ಸಂಬಂಧಪಟ್ಟಿದ್ದಾಗಲಿ, ನಿಮ್ಮ ಒಂದು ಪ್ರೈವೇಟ್ ಪಾರ್ಟ್ ಸಂಬಂಧಪಟ್ಟಿದ್ದಾಗಲಿ, ಇಲ್ಲ ಅಂತಂದರೆ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಏನು ಖಾಸಗಿ ವಿಚಾರ ಬಗ್ಗೆ ಆಗಲಿ. ಸೊ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ತುಂಬ ಹಲವಾರು ಜನಗಳಿಗೆ ಇದರಿಂದ ತುಂಬ ತಿಳಿದಿರೋದಿಲ್ಲ. ಸೊ ಅಂಥವ್ರಿಗೆಲ್ಲ ತಿಳಿಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋಸ್ ಮಾಡ್ತಿದ್ದೆ. ಸೊ ಬೈ ದ ಬೈ, ನಾನು ಒಂದು ಲಾಸ್ಟ್ ಒಂದು 2-3-4 months ಇಂದ ನಾನು ಪ್ರಾಪರಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಆಫ್ ನನಗೆ ಅಷ್ಟೊಂದು ಟೈಮೂ ಇಲ್ಲ. ಸೊ ನಾನು ಇರೋ ಟೈಮಲ್ಲಿ ಸ್ಟಡ್ಯೂಲ್ಡನ್ನು ನಾನು ವಿಡಿಯೋಸ್ನ ಮಾಡ್ತಾ ಇರೋವಂಥದ್ದು. ಸೊ ಅದರಲ್ಲಿ ನಾನು ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡಿದ್ರೂ ಮಾಡದೆ ಇದ್ರೂ ನೀವು ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಂಡ್ ಒನ್ಸ್ ಅಗೇನ್ ಐ ವಿಲ್ ಸೇ ಟು ಆಲ್ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇತ್ತೀಚೆಗೆ ನಾನು ಒಂದು 3-4 months ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಆಫ್ ನನ್ನದು ವಿಡಿಯೋಸ್ ಬ್ಯುಸಿ ಶೆಡ್ಯೂಲ್ಡಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಮಾಡೋಕ್ಕಾಗ್ತಿಲ್ಲ. ಬಟ್ ಇನ್ನೊಂದೇನು ವಿಚಾರ ಅಂತಂದರೆ, ಇತ್ತೀಚೆಗೆ ನಾನು ಮಾಡ್ತಾ ಇರುವಂಥ ಒಂದು ವಿಡಿಯೋಸ್ ಆಗಲಿ, ಏನು ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಬಟ್ ಬಿಕಾಸ್ ನಾನು ಮಾಡ್ತಿದ್ದೀನಿ ವಿಡಿಯೋಸ್ ಅಂತಂದರೆ, ಸೊ 100 ಜನಕ್ಕೆ ಅದು ಯೂಸ್ ಆಗಲಿ ಅನ್ನೋ ಒಂದು ಉದ್ದೇಶ. ಬರೀ ಅಂದರೆ ನಮ್ಮ ಕನ್ನಡಿಗರೇ ಯಾಕೆ ಹಿಂಗೆ ಅಂತ ಗೊತ್ತಾಗ್ತಿಲ್ಲ, ವೆನ್ ಕಮ್ಸ್ ಟು ಸೆಕ್ಸ್ ಎಜುಕೇಷನ್ ಅನ್ನೋದಕ್ಕಿಂತ ನಾವು ಒಂದು ಎರಡು ದೇಹಗಳ ನಡುವೆ ಆಗೋ ಒಂದು ಸಂದರ್ಶನ ಆಗಲಿ, ಒಂದು ದೈಹಿಕ ಸಂಪರ್ಕ ಹೊಂದುವ ವಿಚಾರದ ಬಗ್ಗೆ ಮಾತಾಡಿದ್ರೆ ತುಂಬ ವಿಡಿಯೋಸ್ಗಳು ಓಡುತ್ತೆ, ವೈರಲ್ ಆಗುತ್ತೆ. ಅದೇ ಒಂದು ನಾಲೆಜ್ ವಿಡಿಯೋಸ್ ಆಗಲಿ, ಒಂದು ಕಂಟೆಂಟ್ ಇರೋವಂಥ ವಿಡಿಯೋಸ್ ಆಗಿದ್ರೆ ವೈರಲ್ ಆಗೋದಿಲ್ಲ. ಸೊ ಐ ಆಮ್ ಥಿಂಕಿಂಗ್ ದಟ್ ಸೇಮ್, ಯಾಕಂದರೆ ನೀವು ಇಂಟ್ರೆಸ್ಟಿಂಗಾಗಿ ಲೈಕ್ ಅದರಲ್ಲಿ ವಿಚಾರ ಇರುತ್ತೋ ಅಲ್ಲೋ ಗೊತ್ತಿಲ್ಲ. ಸೊ ಒಂದು ಸಂಭೋಗ, ಲೈಂಗಿಕ ಪ್ರಕ್ರಿಯೆ ಅನ್ನೋ ಒಂದು ವರ್ಡ್ ಪದ ಕೇಳಿದ ತಕ್ಷಣ ನೀವು ಆ ವಿಡಿಯೋನ ಕ್ಲಿಕ್ ಮಾಡ್ತೀರ. ಯಾಕೆ ಮಾಡ್ತೀರಾ? ಬಿಕಾಸ್ ನಿಮಗೆ ಆ ಒಂದು ವಿಚಾರದ ಬಗ್ಗೆ ತುಂಬ ಕುತೂಹಲ ತಿಳ್ಕೊಬೇಕು ಅಂತ, ತುಂಬ ತಿಳ್ಕೊಬೇಕು ಅಂತ ಇಲ್ಲ ಅಂದ್ರೂ ಆ ಒಂದು ವಿಚಾರ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ಅದು ಇಷ್ಟ ಅಂತ ಅಂದರೆ ಲೈಕ್ ಪ್ರತಿಯೊಂದು ಹುಡುಗಿಗಾಗಲಿ ಹುಡುಗನಿಗಾಗಲಿ ಈ ವಿಚಾರ ಅಂದರೆ ತುಂಬ ಇಷ್ಟಪಟ್ಟೆ ಪಡ್ತೀರ. ಆಬ್ವಿಯಸ್ಲಿ ಅದು ಏನದು ಬ್ಯಾಗ್ ತೊಗೊಳೋದಕ್ಕಾಗಲ್ಲ, ಖಂಡಿತ ಇಷ್ಟಪಟ್ಟೆ ಪಡ್ತೀರ. ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ವಿಡಿಯೋಸ್ ವೈರಲ್ ಆಗಲ್ಲ. ಹೌದು, ಖಂಡಿತ ಆಗೋದಿಲ್ಲ. ನಾವು ಮಾಡುವಂಥ ವಿಡಿಯೋಸ್ ಆಗಲಿ, ನಾವು ಮಾಡುವಂಥ ವಿಚಾರದ ಬಗ್ಗೆ ನಮಗೆ ಅರಿವಿರೋದಿಲ್ಲ. ಸೊ ಆಗಿದ್ದಾಗ ಐ ಮೀನ್ ಕೆಲವೊಂದು ವಿಡಿಯೋಸಲ್ಲಿ ಅವರು ನಾನು ನೋಡ್ತಿದ್ದೆ, ಅವ್ರು ಮಾಡುವಂಥ ವಿಚಾರದಲ್ಲಿ ಅವ್ರು ಮಾಡೋಂದು ವಿಡಿಯೋದಲ್ಲಿ ವಿಚಾರನೇ ಇರೋದಿಲ್ಲ, ಕಂಟೆಂಟೇ ಇರೋದಿಲ್ಲ. ಸೊ ಅದನ್ನು ನಾವು ಕ್ಲಿಕ್ ಮಾಡ್ತೀವಿ, ನೋಡ್ತೀವಿ, ಸೊ ಅದಕ್ಕೆ ವೈರಲ್ ಆಗುತ್ತೆ. ಏನೂ ಇರೋದಿಲ್ಲ ಅದರಲ್ಲಿ ಕಂಟೆಂಟು. ಸೊ ಅಂಥದಕ್ಕೆಲ್ಲ ತುಂಬ ಲೈಕ್ ರೂಢಾಗಿ ಹೋಗ್ತಾ ಇರುತ್ತೆ, ಲೈಕ್ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ವೆನ್ ಕಮ್ಸ್ ಟು ಮೈ ವಿಡಿಯೋಸ್, ಸಣ್ಣ ಇತ್ತೀಚೆಗೆ ನಾನು ಮಾಡೋಕ್ಕಾಗ್ತಿಲ್ಲ, ಅದು ನನ್ನ ಕೂಡ ನನ್ನ ಫಾಲ್ಟ್ ಇದೆ. ಬಿಕಾಸ್ ನಾನು ಫ್ರೀ ಇದ್ದರೂ ಕೂಡ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಈ ವಿಡಿಯೋಸ್ ಮಾಡೋದಂದರೆ ಅಷ್ಟೊಂದು ಸುಲಭ ಅಲ್ಲ. ಕೂತ್ಕೊಂಡು ಅದನ್ನ ವಿಡಿಯೋಸ್ ಮಾಡೋದು ಡೆಡಿಕೇಶನ್ ಬೇಕು, ಮತ್ತು ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು. ನಮಗೆ ಇಷ್ಟೊಂದು ನಾವೊಂದು ವಿಚಾರನ ತಿಳ್ಕೊಂಡು ತಿರ್ಗಾ ಬಂದು ನಾವು ಮಾಡೋ ಅಷ್ಟೊದೇ ನಮಗೆ ಅದೊಂದು 100 ಟೆನ್ಷನ್ಸ್ ಇರುತ್ತೆ. ಸೊ ಅದ್ರ ಮಧ್ಯೆನೂ ಬಂದು ಮಾಡಬೇಕು ಅಂತಂದರೆ ಇಟ್ ಈಸ್ ನಾಟ್ ಇಂಪಾಸಿಬಲ್ ಆ್ಯಕ್ಚುಲಿ. ಸೊ ಅದರಲ್ಲೂ ಮಾಡ್ತಿದ್ದೀನಿ ಅಂತಂದರೆ ಸೊ ನಿಮ್ಮ ಸಪೋರ್ಟ್ ಖಂಡಿತ ಇರಲೇಬೇಕಾಗುತ್ತೆ. ಸೊ ನಾವು ಬರೀ ಸೆಕ್ಸ್ ವಿಡಿಯೋಸೇ, ಸೆಕ್ಸ್ ಎಜುಕೇಷನ್ನೇ ಕೊಡೋದು ಇಂಪಾರ್ಟೆಂಟ್ಸ್ ಅಲ್ಲ, ಪ್ರತಿಯೊಂದು ಅದು ಎಂಟರ್ಟೈನ್ಮೆಂಟ್ ಇರ್ಬೋದು. ನಾನು ಹಾಕುವಂದು ನಾನು ಹೋಗುವಂಥ ಪ್ಲೇಸಸ್ನ ನಾನು ವ್ಲಾಗ್ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕೂ ನೀವು ಸಪೋರ್ಟ್ ಮಾಡಬೇಕು ಅಂತ ಏನಿಲ್ಲ. ಸೊ ನೋಡಿ, ಅಲ್ಲಿ ಒಂದು ವಿಚಾರಗಳೇ ತಿಳ್ಕೊಳೋದು ತುಂಬ ಇರುತ್ತೆ, ಯಾಕಂದರೆ ನಾನು ಇಲ್ಲಿ ಹೇಳಿದಿರೋ ಅಂಥ ವಿಚಾರಗಳು ಸೊ ವ್ಲಾಗ್ ವಿಡಿಯೋಸಲ್ಲಿ ಕೂಡ ನಾನು ಹೇಳ್ತಾ ಹೋಗ್ತೀನಿ, ವ್ಯಕ್ತಪಡಿಸ್ತಾ ಇರ್ತೀನಿ. ಸೊ ಅದನ್ನು ಮಿಸ್ ಮಾಡಿದ್ರೆ ನೋಡ್ತಾ ಇರಿ. ಸೊ ಏನೋ ಲೈಕ್ ಬರೀ ಸಂಭೋಗಕ್ಕೆ ಸಂಬಂಧಪಟ್ಟದ ಲೈಂಗಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾತ್ರ ನೀವು ನೋಡೋದು ಅಂತ ಅದು ಸರಿಯಲ್ಲ ಅಂತ ನನ್ನ ಒಂದು ಅನಿಸಿಕೆ, ಯಾಕಂದರೆ ಇಲ್ಲಿ ಹೇಳ್ದಿರೋ ವಿಚಾರಗಳು ಸೊ ವೆನ್ ಐ ಗೋ ಟು ಔಟ್ಸೈಡ್ ಅಂದರೆ ನಾನು ಈ ಹೊರಗಡೆ ಹೋಗಿ ವ್ಲಾಗ್ ಮಾಡಿದಾಗ ಸೊ ನಿಮಗೆ ಆ ವಿಡಿಯೋದಲ್ಲಿ ಏನಾದರೂ ಒಂದು ವಿಚಾರ ತಿಳಿಸ್ಬೋದು, ನೀವು ನಮಗೂ ಕೂಡ ಒಂದು ಕುತೂಹಲ ಇರುತ್ತೆ ಇಲ್ಲಿ ಅಲ್ಲಿ ಹೇಳಿರೋ. ಯಾಕಂದರೆ ಇಲ್ಲಿ ಕೂತ್ಕೊಂಡಾಗ ನಾವು ಬರೀ
ಎಜುಕೇಷನ್ ಪರ್ಪಸ್ ಏನಿರುತ್ತೋ ಸೊ ಅಷ್ಟು ಮಾತ್ರ ಹೇಳ್ತೀವಿ. ಸೊ ವೆನ್ ಕ ಗೋಸ್ ಟು ವ್ಲಾಗ್ ಅಂದರೆ ಅವ್ರು ಅಂದರೆ ಈಚೆ ಹೋಗಿ ಮಾಡಿದಾಗ ಸೊ ಇಲ್ಲಿಗಿಂತ ಅಲ್ಲಿ ಬೆಟರ್ ಆಗಿ ಹೇಳ್ಬೋದಂತ, ಯಾಕಂದರೆ ಇಲ್ಲೂ ಬರೀ ಸ್ಪಷ್ಟವಾಗಿ ಹೇಳಬೇಕಾಗಿರುತ್ತೆ, ಒಂದು ನಗಾಡ್ದಿರ ಮತ್ತು ಇನ್ನೊಂದು ನಾಚಿಕೆ ಸ್ವಭಾವದೆಲ್ಲ ಬಿಟ್ಟ ಬಿಟ್ಟು ಖುಷಿಯಿಂದ ಹೇಳೋದಕ್ಕೆ ಆಗೋದಿಲ್ಲ. ಸೊ ಲಾಗಲ್ಲಾದರೆ ನಾವು ನಗಾಡಿಕೊಂಡು, ಫ್ರೆಂಡ್ಸ್ ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಸೊ ತುಂಬ ಫ್ರೆಂಡ್ಸ್ ಇರ್ತಾರೆ ನನಗಂತೂ. ನಾನು ನಿಜ ಹೇಳ್ತೀನಿ, ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಅದು ಗರ್ಲ್ಸ್ ಬಾಯ್ಸ್ ಈಕ್ವಲ್ ಆಗಿದ್ದಾರೆ. ಸೊ ಅವ್ರ ಮುಂದೆ ಹಾಗೆ ಮಾತಾಡಿದಾಗ ಸೊ ನನ್ನ ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ, ನನಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಯಾರೆಲ್ಲ ತಿಳ್ಕೊಳಕ್ಕೆ ಇಷ್ಟ ಆಗೋದು ಅವರೆಲ್ಲ ವೀಡಿಯೋಸ್ನ ನೋಡಿ, ನಾನೇನು ನೋಡಲೇಬೇಕು, ಕಂಡೀಷನ್ ಏನಿಲ್ಲ, ನೋಡಿ ನಿಮಗೆ ಯೂಸ್ ಆಗೋ ಅಂಥ ಒಂದು ವೀಡಿಯೋಸೇ ನಾನು ಹಾಕ್ತೀನಿ. ವ್ಲಾಗ್ ಎಂತಕ್ಕೆ ಹಾಕ್ತೀನಿ ಅಂದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಮತ್ತು ನಾನು ಯಾವ ರೀತಿ ಇರ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಇರ್ತಾರೋ ಅನ್ನು ತೋರಿಸೋ ಒಂದು ಇಂಟೆನ್ಷನ್ನು. ಸೊ ಅವ್ರನ್ನೂ ಕೂಡ ಪರಿಚಯ ಮಾಡೋವಂಥ ಇಂಟೆನ್ಷನ್ನು ಇನ್ನು ಮುಂದೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದು ಏನು ಮಾಡ್ತೀನಿ ಅಂತ. ಸೊ ಇದಾಗಿರುತ್ತೆ, ಅದನ್ನು ಅಷ್ಟೇ ನಾನು ಮಾಡೋ ವೀಡಿಯೋಸ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಲ್ಲ ಅಂದರೂ ಓಕೆ, ಮಾಡೋದು ಓಕೆ, ಯಾಕಂದರೆ ಇಷ್ಟು ದಿನ ಸಪೋರ್ಟ್ ಮಾಡಿರೋದು ನೀವೇ. ಸೊ ಕನ್ನಡದವರು, ಯಾಕಂದರೆ ಕನ್ನಡದವ್ರು ಕನ್ನಡವರೇ ಲೈಕ್ ಕನ್ನಡಿಗರೇ ಕಾಲೆಳಿಕೊಂತಾರೆ ಅನ್ನೋ ಎಷ್ಟೋ ಯೂಟ್ಯೂಬ್ ಚಾನಲ್ಸ್ ಅವ್ರು ಹೇಳ್ತಿರ್ತಾರೆ, ಯೂಟ್ಯೂಬರ್ಸ್ ಹೇಳ್ತಿರ್ತಾರೆ ಈ ಕನ್ನಡದಲ್ಲಿ ಬೇಗ ಬೆಳೆಸೋದಿಲ್ಲ ಅಂತ. ಬಟ್ ನನಗೆ ತುಂಬ ಇಷ್ಟು ಒಂದು ವರ್ಷ ಒಂದೂವರೆ ವರ್ಷದೊಳಗಡೆ ನನಗೆ ಇಷ್ಟೊಂದು ಸಬ್ಸ್ಕ್ರೈಬ್ ಬಂದ್ ಐ ಮೀನ್ ಲೈಕ್ ಸಬ್ಸ್ಕ್ರೈಬರ್ ಬಂದಿರೋದು ಸಬ್ಸ್ಕ್ರೈಬ್ಸ್ ಬಂದಿರೋದು ತುಂಬಾ ಒಂದು ನನ್ನ ಕಂಟೆಂಟ್ ಹಂಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದವರು ತುಂಬ ಬೆಳೆಸೋದಿಲ್ಲ ಅವ್ರಿಗೆ, ಯಾಕಂದರೆ ಈಗೋ ಜಾಸ್ತಿ ಇರುತ್ತೆ. ಅದರಲ್ಲಿ ನಮ್ಮ ಈ ಒಂದು ವಿಚಾರಕ್ಕೆ ಬಂದರೆ ನಮ್ಮ ಕನ್ನಡಿಗರಿಗೆ ತುಂಬ ಜಾತಿ ಹುಚ್ಚು, ಅವ್ರ ಜಾತಿಯವ್ರು ಬೆಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಅದನ್ನು ನಾನು ವೈಯಕ್ತಿಕವಾಗಿ ನನ್ನ ಸಮಾಜದಲ್ಲಿ ನೋಡಿದ್ದೀನಿ, ಅದು ಕೂಡ ಆಗಿದೆ. ಸೊ ಎಲ್ಲರೂ ಹಂಗೆ ಇರೋದಿಲ್ಲ, ಬಟ್ ಟ್ರೂ ಫ್ಯಾಕ್ಟ್ ಹೋಗ್ತಿರೋದೇ ಅದೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಹೇಳೋಕ್ಕೆ ವಿಷಯ ಪಡ್ತೀನಿ ಅಂದರೆ ಈಗ ತುಂಬ ಲಾಂಗ್ ಹೋಗುತ್ತೆ ವಿಡಿಯೋ. ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ವಿಚಾರನ ಹೇಳ್ಕೊಬೇಕು, ಅದೇ ನಾನು ಯಾವುದ್ರ ಬಗ್ಗೆ ಮಾಡಬೇಕು ನೆಕ್ಸ್ಟ್ ಕಂಟೆಂಟು. ಸೊ ಅದು ಎಲ್ಲರಿಗೂ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದನ್ನು ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಇದು ಫುಲ್ಲು ಲೆಂತೇ ಆಗ್ಬಿಡುತ್ತೆ, ನಿಮಗೆ ನೋಡೋರು ಕೂಡ ಬೋರ್ ಅನಿಸುತ್ತೆ. ಯಾಕಂದರೆ ಸೆಕ್ಸ್ ಅನ್ನೋ ಒಂದು ಪದ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ರೋಮಾಂಚನವಾಗಿರುತ್ತೆ ಕೆಲವೊಬ್ರಿಗೆ, ಇನ್ನೊಬ್ರಿಗೆ ಇರಿಟೇಟ್ ಆಗಿರುತ್ತೆ. ಓ ಅಂದರೆ ಆ ಒಂದು ಪದ ಕೇಳಿದ ತಕ್ಷಣ ನೀವು ನೋಡಬೇಕು ಕೇಳಬೇಕು ಅಂತ ಅನಿಸ್ತಿರುತ್ತೆ. ಇನ್ನೂ ಕೆಲವರಿಗೆ ಬೇಡಪ್ಪ ಅಸಹ್ಯ ಅಂತ ಅನಿಸುತ್ತೆ. ಸೊ ಇದು ತುಂಬ ಲೆಂತಿ ಆಗೋಗುತ್ತೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಮತ್ತು ನಾನು ಏನು ಮಾಡ್ತೀನಿ ಅದು ಸಮಾಜಕ್ಕೆ ಒಳ್ಳೇದಾಗಿರಬೇಕು ಮತ್ತು ನನಗೆ ಒಳ್ಳೇದಾಗಬೇಕಾ ಮತ್ತು ನಿಮಗೆ ಒಳ್ಳೇದಾಗಬೇಕಾ. ಸೊ ಆ ವಿಡಿಯೋನಲ್ಲಿ ನನ್ನ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ಹೇಳ್ಬೋದಾಗಿತ್ತು ಬಟ್ ಟೂ ಲೆಂತ್ ಆಗಿಬಿಟ್ರೆ ನಿಮಗೂ ನೋಡೋರಿಗೂ ಬೋರ್ ಅನಿಸುತ್ತಲ್ವಾ. ಸೊ ಬಿಕಾಸ್ ಆಫ್ ದಟ್ ಐ ಆಮ್ ನಾಟ್ ಡೂಯಿಂಗ್ ದ ಲೋ ಲಾಂಗಲ್ಲಿ ವೀಡಿಯೋಸ್ ಮಾಡಿದ್ರೆ ಯಾರು, ಬಟ್ ಕೆಲವೊಂದು ವೀಡಿಯೋಸ್ನ ನಾನು ನೋಡ್ತೀನಿ, ಬಟ್ ನನ್ನ ಕಂಟೆಂಟಲ್ಲಿ ನೀವು ನೋಡೋಕ್ಕೆ ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಶಿವ, ಟೇಕ್ ಕೇರ್, ಬಾಯ್.